16 ಜಿಲ್ಲೆಗಳಲ್ಲಿ ಅನ್ಲಾಕ್ 2.0 ಜಾರಿಯಾಗ್ತಾ ಇದ್ರೆ ಇನ್ನುಳಿದಂತಹ 13 ಜಿಲ್ಲೆಗಳ ಕಥೆ ಏನು ಅದನ್ನ ಕೂಡ ನೋಡ್ತಾ ಹೋಗೋದಾದ್ರೆ ನಾಳೆಯಿಂದ 13 ಜಿಲ್ಲೆಗಳಲ್ಲಿ ಅನ್ಲಾಕ್ 1.0 ಪ್ರಕ್ರಿಯೆ ಜಾರಿ। ಈ ಹಿಂದೆ 19 ಜಿಲ್ಲೆಗಳಲ್ಲಿ ಇದ್ದಂತಹ ಅನ್ಲಾಕ್ 1.0 ಈಗ 13 ಜಿಲ್ಲೆಗಳಲ್ಲಿ ಇರುತ್ತೆ। ಹಾಸನ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಾಮರಾಜನಗರ, ಚಿಕ್ಕಮಗಳೂರು, ಬೆಂಗಳೂರು ಗ್ರಾಮಾಂತರ, ದಾವಣಗೆರೆ, ಕೊಡಗು, ಧಾರವಾಡ, ಬಳ್ಳಾರಿ, ಚಿತ್ರದುರ್ಗ, ವಿಜಯಪುರ ಇಲ್ಲಿ ಅನ್ಲಾಕ್ 1.0 ಜಾರಿಯಾಗತ್ತೆ। ಬೆಳಿಗ್ಗೆ 6ರಿಂದ ಮಧ್ಯಾಹ್ನ 2 ಗಂಟೆಯವರೆಗೂ ಮಾತ್ರ ಅಗತ್ಯ ವಸ್ತು ಖರೀದಿಗೆ ಅವಕಾಶ ಕಲ್ಪಿಸಿಕೊಡಲಾಗಿದೆ। ಕೊಡಗು, ಧಾರವಾಡ, ಬಳ್ಳಾರಿ, ಚಿತ್ರದುರ್ಗ, ವಿಜಯಪುರ, ಚಿಕ್ಕಮಗಳೂರು, ಬೆಂಗಳೂರು ಗ್ರಾಮಾಂತರ, ದಾವಣಗೆರೆ, ಹಾಸನ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ ಹಾಗೂ ಚಾಮರಾಜನಗರದಲ್ಲಿ ಕಾರಣ ಇಲ್ಲಿ ಪಾಸಿಟಿವಿಟಿ ರೇಟ್ ಇನ್ನೂ ಕೂಡ ನಿರೀಕ್ಷೆಯ ಮಟ್ಟಿಗೆ ಇಳಿಕೆಯಾಗಿಲ್ಲ। 5% 10% ಪಾಸಿಟಿವಿಟಿ ರೇಟ್ ಇರುವಂತಹ ಜಿಲ್ಲೆಗಳಿವು। ಹಾಗಾಗಿ ಇಲ್ಲಿ ಅನ್ಲಾಕ್ 1.0 ಪ್ರಕ್ರಿಯೆ ಜಾರಿಯಾಗ್ತಾ ಇದೆ। ಬೆಳಿಗ್ಗೆ 5ರಿಂದ 10 ಗಂಟೆಯವರೆಗೆ ಪಾರ್ಕ್ ಓಪನ್ ಇರುತ್ತೆ, ವಾಯುವಿಹಾರಕ್ಕೆ ಮಾತ್ರ। ಆಟೋ, ಟ್ಯಾಕ್ಸಿಗಳಲ್ಲಿ ಕೇವಲ 2 ಅನುಮತಿ, ನಿರ್ಮಾಣ ಕಾಮಗಾರಿ ಸಂಬಂಧಿತ ಮಳಿಗೆಗಳಿಗೆ ಅನುಮತಿ ನೀಡಲಾಗಿದೆ। ಇದು 13 ಜಿಲ್ಲೆಗಳಲ್ಲಿನ ಅನ್ಲಾಕ್ 1.0 ಪ್ರಕ್ರಿಯೆ। ಇನ್ನು ಅನ್ಲಾಕ್ 1.0 ಏನಿರುತ್ತೆ ಏನಿರಲ್ಲ ನೋಡ್ತಾ ಹೋಗೋದಾದರೆ ದಿನಸಿ ಅಂಗಡಿ ಬೆಳಿಗ್ಗೆ 6ರಿಂದ ಮಧ್ಯಾಹ್ನ 2 ಗಂಟೆಯವರೆಗೂ ಮಾತ್ರ, ಬೀದಿ ಬದಿ ವ್ಯಾಪಾರಕ್ಕೂ ಕೂಡ ಬೆಳಿಗ್ಗೆ 6ರಿಂದ ಮಧ್ಯಾಹ್ನ 2 ಗಂಟೆಯವರೆಗೂ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ। ಇನ್ನು ಕಟ್ಟಡ ಕಾಮಗಾರಿಗೆ ಅನುಮತಿ ಇರುತ್ತೆ ಅನ್ಲಾಕ್ 1.0ನಲ್ಲಿ। ಹಾಗೆ ಸಿಮೆಂಟ್, ಸ್ಟೀಲ್ ಅಂಗಡಿ ಇದಕ್ಕೂ ಕೂಡ ಅನುಮತಿ ಇದೆ। ಇನ್ನು ಕಾರ್ಖಾನೆ ವಿಚಾರಕ್ಕೆ ಬರೋದಾದರೆ ಕಾರ್ಖಾನೆಯಲ್ಲಿ 50% ಸಿಬ್ಬಂದಿ ಕಾರ್ಯನಿರ್ವಹಿಸಬಹುದು। ಇನ್ನು ಗಾರ್ಮೆಂಟ್ಸ್ನಲ್ಲಿ 30% ಸಿಬ್ಬಂದಿಗೆ ಅವಕಾಶ ಇದೆ ಅನ್ಲಾಕ್ 1.0ನಲ್ಲಿ। ಹಾಗೆ ಸರ್ಕಾರಿ ಕಚೇರಿಯಲ್ಲಿ 50% ಸಿಬ್ಬಂದಿ ಕಾರ್ಯನಿರ್ವಹಿಸಬಹುದು। ಇನ್ನು ಮುಂದುವರೆದಂತೆ ಮಧ್ಯ ಪಾರ್ಸಲ್ಗೆ ಬೆಳಿಗ್ಗೆ 6ರಿಂದ ಮಧ್ಯಾಹ್ನ 2 ಗಂಟೆಯವರೆಗೂ ಅವಕಾಶ ಇರುತ್ತೆ, ಮಧ್ಯ ಪಾರ್ಸಲ್ಗೆ ಮಾತ್ರ। ಬಾರ್ ಆ್ಯಂಡ್ ರೆಸ್ಟೋರೆಂಟ್ನಲ್ಲಿ ಪಾರ್ಸಲ್ಗೆ ಅವಕಾಶ, ಹೋಟೆಲ್ನಲ್ಲೂ ಕೂಡ ಪಾರ್ಸಲ್ಗೆ ಮಾತ್ರ ಅವಕಾಶ ಇರುತ್ತೆ, ಅಲ್ಲೇ ಕುಳಿತು ತಿನ್ನುವ ಅವಕಾಶ ಇಲ್ಲ, ಅದು ಅನ್ಲಾಕ್ 2.0ನಲ್ಲಿ ಮಾತ್ರ। ಏನೋ ಪಾರ್ಕ್ ಬೆಳಗ್ಗೆ 5ರಿಂದ 10 ಗಂಟೆಯವರೆಗೂ ಓಪನ್ ಇರುತ್ತೆ, ಕೇವಲ ವಾಯುವಿಹಾರಕ್ಕೆ, ವಾಕಿಂಗ್ ಮಾಡೋರು ಮಾತ್ರ ಪಾರ್ಕ್ಗೆ ಬರಬಹುದು। ಹಾಗೆ ಆಟೋ, ಟ್ಯಾಕ್ಸಿ ಸಂಚಾರ ಇರುತ್ತೆ, 2 ಮಾತ್ರ। ಆಟೋ ಇರ್ಬೋದು, ಟ್ಯಾಕ್ಸಿಯಲ್ಲಿ 2 ಮಾತ್ರ ಸಂಚರಿಸ್ಬೋದು। ಅಂತರ್ಜಿಲ್ಲಾ ಸಂಚಾರಕ್ಕೆ ಅವಕಾಶ ಇದೆ, KSRTC, BMTC ಬಸ್ ಇರೋದಿಲ್ಲ। ನೆನಪಿರಲಿ, KSRTC, BMTC ಬಸ್ ಓಡಾಡಲ್ಲ, ಶಾಲಾ ಕಾಲೇಜು ಕೂಡ ಇರಲ್ಲ, ಥಿಯೇಟರ್ ಇರಲ್ಲ, ಮಾಲ್ ಇರಲ್ಲ, ಮದುವೆ ಸಮಾರಂಭ 40 ಜನರಿಗೆ ಅವಕಾಶ, ಅಂತ್ಯ ಸಂಸ್ಕಾರಕ್ಕೆ 5 ಜನರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಅನ್ಲಾಕ್ 1.0ನಲ್ಲಿ। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ। ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್।